ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ನಾವೆಲ್ಲರೂ ಕೂಡ ಚುನಾವಣೆಯಲ್ಲಿ ಗೆದ್ದು ಬಂದು ಅರ್ಹರಾಗಿದ್ದೇವೆ, ನಮ್ಮನ್ನು ಅನರ್ಹರು ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಯಾರು ಅಂತ ಸಚಿವ ಎಸ್ ಟಿ ಸೋಮಶೇಖರ್ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿರುವ ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿಯ ಆಶೀರ್ವಾದ ಪಡೆದ ಬಳಿಕ ಮಾತನಾಡಿದ ಅವರು, ನಾವು ಅವರಿಂದೇನು ಸಚಿವರಾಗಿಲ್ಲ, ಹೀಗಾಗಿ ಅವ್ರಿಗೆ ಯಾಕೆ ಖುಷಿ ಆಗಬೇಕು? ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾಗಲೂ ಅಸಮಾಧಾನ ಇತ್ತು, ಯಡಿಯೂರಪ್ಪನವರು ಸ್ಟ್ರಾಂಗ್ ಇದ್ದಾರೆ ಅಂತ ಎಸ್ ಟಿ ಎಸ್ ಹೇಳಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸಚಿವರಾಗಿ ಮೊದಲ ಬಾರಿಗೆ ಆಗಮಿಸಿದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅದ್ಧೂರಿ ಸ್ವಾಗತವನ್ನು ಕೂಡ ನೀಡಲಾಗಿದೆ. ಅನರ್ಹ ತೀರ್ಮಾನವನ್ನು ಕ್ಷೇತ್ರದ ಜನತೆ ಮಾಡ್ತಾರೆ ಅಂತೇಳಿ, ಅದಕ್ಕೆ ಸಿದ್ದರಾಮಯ್ಯನವರಿಗೆ ಗೊತ್ತಾಗೋದಿಲ್ಲ, ಆಪೋಸಿಷನ್ ಲೀಡರು ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೇನು ಖುಷಿ ಕಟ್ಕೊಂಡು ನಮಗೆ ಆಗಬೇಕಾದ್ದೇನಿದೆ?